ಆಡಳಿತ ಸ್ಥಾನವನ್ನ ಕಳೆದುಕೊಂಡ ಮೇಲೆ ವಿಪಕ್ಷ ಸ್ಥಾನಕ್ಕಾಗಿ ಬಿಜೆಪಿಯಲ್ಲಿ ಭಾರಿ ಪೈಪೋಟಿ ನಡೆಯುತ್ತಿದೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯ ಗಟಾನುಗಟಿ ನಾಯಕರು ಸೋಲನ ಕಂಡಿದ್ದಾರೆ ಆದರೂ ಕೂಡ ಪೈಪೋಟಿಯನ್ನ ಕೊಡ್ತಿದ್ದಾರೆ ವಿಪಕ್ಷ ಸ್ಥಾನಕ್ಕೆ ಯಾರು ವಿಪಕ್ಷ ನಾಯಕ ಅನ್ನೋದು ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯ ಗಟಾನುಗಟಿ ನಾಯಕರು ಸೋಲನ ಕಂಡಿದ್ದಾರೆ ಸೋಲನಪ್ಪಿದ್ದಾರೆ ಇನ್ನು ಬಿಜೆಪಿಯಲ್ಲಿ ದೇವಿ ಆಡಳಿತ ಪಕ್ಷ ಕಾಂಗ್ರೆಸ್ ಕಟ್ಟಿ ಹಾಕಲು ವಿಪಕ್ಷ ನಾಯಕ ಯಾರು ಅನ್ನೋ ಪ್ರಶ್ನೆ ಕಾಡ್ತಾದ ವಿಪಕ್ಷ ನಾಯಕರ ಆಯ್ಕೆ ವಿಚಾರದಲ್ಲಿ ಕೂಡ ನಡೆಯತಾ ಇದೆ ಜಾತಿ ಲೆಕ್ಕಾಚಾರ ಬಿಜೆಪಿಯಲ್ಲಿ ಸದ್ಯ ವಿಪಕ್ಷ ಸ್ಥಾನಕ್ಕೆ ರೇಸಿರುವ ಬಿಜೆಪಿ ನಾಯಕರು ಬಸವರಾಜ ಬೊಮ್ಮಾಯಿ ಸುನಿಲ್ ಕುಮಾರ್ ಆರ್ ಅಶೋಕ್ ಬಸನಗೌಡ ಪಾಟೀಲ್ ಯತ್ನಾಳ್ ಅರವಿಂದ ಬೆಲ್ಲದ ಅಶ್ವಥ್ ನಾರಾಯಣ್ ಬಿವೈ ವಿಜಯೇಂದ್ರ ಸೇರಿ ನಾಯಕರ ನಡುವೆ ವಿಪಕ್ಷ ಸ್ಥಾನಕ್ಕೆ ಭಾರಿ ಪೈಪೋಟಿ ಏರ್ಪಟ್ಟಿತು ಈಗಾಗಲೇ ಕಾಂಗ್ರೆಸ್ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆ ಏರಿದೆ ಇಂತ ಸಂದರ್ಭದಲ್ಲಿ ಯಾರು ವಿಪಕ್ಷ ನಾಯಕರು ಅನ್ನೋ ಪ್ರಶ್ನೆ ಕಾಡ್ತಾದ ಯಾವ ರೀತಿಯಾಗಿ ಒಂದು ಪೈಪೋಟಿ ನಡೆಯತಾ ಇದೆ ಅಂತಂದ್ರೆ ನಾನಾ ನೀನಾ ಅನ್ನೋ ಜಿದ್ದಾಜಿದ್ದಿ ಬಿದ್ದಿದ್ದಾರೆ ಬಿಜೆಪಿ ನಾಯಕರು ಅದರಲ್ಲೊಬ್ಬರು ಇಂದಿನ ಸಚಿವರಾದಂಥವರು ಸುನಿಲ್ ಕುಮಾರ್ ಮತ್ತೊಬ್ಬರು ಕಂದಾಯ ಸಚಿವರು ಮತ್ತೊಬ್ಬರು ವೈದ್ಯಕೀಯ ಸಚಿವರು ಮಾಜಿ ಎಲ್ಲ ಕೂಡ ಮಾಜಿ ಸಚಿವರೇ ಇನ್ನೊಂದು ಕಡೆ ಯಡಿಯೂರಪ್ಪನವರ ಮಗ ಯಡಿಯೂರಪ್ಪನವರ ಪುತ್ರ ಬಿವೈ ವಿಜಯೇಂದ್ರ ಶಿಕಾರಿಪುರ ಕ್ಷೇತ್ರದ ಶಾಸಕರು ಅಷ್ಟೇ ಅಲ್ಲದೇನೆ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ಉಪಾಧ್ಯಕ್ಷರಾದಂಥವರು ಈಗ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಯಾರಾಗ್ತಾರೆ ವಿರೋಧ ಪಕ್ಷದ ನಾಯಕರು ಅನ್ನೋದೇ ಪ್ರಶ್ನೆಗೆ ಕಾರಣವಾಗಿದೆ ಚರ್ಚೆಗೆ ಗ್ರಾಸವಾಗಿದೆ ಈ ವಿಚಾರದಲ್ಲೂ ಕೂಡ ನಾನಾ ನೀನಾ ಅನ್ನೋ ಜಿದ್ದಾಜಿದ್ದು ನಡೀತಾ ಇದೆ ಅಂತ ಬಿಜೆಪಿಯಲ್ಲಿ ಈ ವಿಚಾರವಾಗಿ ಬೆಲ್ಲದ ಅಶ್ವಥ್ ನಾರಾಯಣ್ ಬಿವೈ ವಿಜಯೇಂದ್ರ ಸೇರಿ ಅಶೋಕ್ ಆರ್ ಅಶೋಕ್ ಹಾಗೇನೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ಹಿಂದೆ ನೋಡಿದ್ವಿ ಯಾವ ರೀತಿ ಎಲ್ಲ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ರು ಅಂತ ಆ ರೀತಿಯಾಗಿ ನೇರ ನೇರ ಮಾತಾಡೋದಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಫೇಮಸ್ ಅವರು ಕೂಡ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಏನು ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೆ ಈ ಹಿಂದೆ ತಮ್ಮದೇ ಪಕ್ಷದ ವಿರುದ್ಧ ಹರಿಹಾಯ್ದಿದ್ರು ಸಾಕಷ್ಟು ಸಮಯಗಳಲ್ಲಿ ನಾವು ನೋಡಿದ್ದೇವೆ ಮುಖ್ಯಮಂತ್ರಿಗಳನ್ನೇ ಸೂಟ್ ಕೇಸ್ ಮುಖ್ಯಮಂತ್ರಿ ಅಂದವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅಷ್ಟೇ ಅಲ್ಲದೇನೆ ಏನು ಪಂಚಮಸಾಲಿ ಲಿಂಗಾಯತರ ಮೀಸಲಾತಿಗೋಸ್ಕರ ಸ್ವತಃ ತಾವೇ ಬೀದಿಗಿಳಿದು ಹೋರಾಟವನ್ನು ನಡೆಸಿದ್ರು ಇವೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡಿದ್ದಂತಹ ಹೈಕಮಾಂಡ್ ಈಗ ಯಾರಿಗೆ ವಿರೋಧ ಪಕ್ಷದ ನಾಯಕರ ಸ್ಥಾನ ನೀಡುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗುತ್ತೆ